ನಂಗೆ ಮಾತೆ ಬರ್ತಾ ಇಲ್ಲ ಬಿಕಾಸ್ ಲಡ್ಡುನ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿರೋದನ್ನ ನೋಡಿದ್ದೀನಿ, ಅವನ್ನ ಎತ್ತ ಆಟ ಆಡ್ಸಿದ್ದೀನಿ. ಏಕಾಂತ ಆಗಲಿ, ಆ ಟೀಮಿನ ಪ್ರತಿಯೊಬ್ಬರಾದರೂ ಆಗಲಿ, ಈ ಥರ ಒಂದು ಕ್ರೀಡೆ ಮೇಲಿರೋ ಮೂವಿನ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇಂಥ ಸಿನಿಮಾ ಕನ್ನಡದಲ್ಲಿ ಬರೋ ತುಂಬ ಅಪರೂಪ, ಆ್ಯಂಡ್ ಇದೇ ಥರ ಸಿನಿಮಾಗಳು ಬರ್ತಾ ಇರೋದು ತುಂಬ ಹೆಮ್ಮೆ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ನಂಗೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಐ ಆಮ್ ವೆರಿ ಎಮೋಷ್ನಲ್. ಬಿಕಾಸ್ ನಮ್ಮ ಮುಂದೆ ಬೆಳೆದಿರೋ ಮಗು ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡುವಂಥ ಭಾಗ್ಯ ನಮಗೆ ಸಿಕ್ತು, ತುಂಬ ಖುಷಿ ಆಗುತ್ತೆ. ಶರಣ್ ಮಾಮ ಎಷ್ಟು ಕಷ್ಟಪಟ್ಟು ಈ ವಯಸ್ಸಲ್ಲಿ ಅದು ಅಂಥ ಸ್ಪೋರ್ಟ್ಸ್ ಆಡೋದು, ಇಟ್ ಈಸ್ ನಾಟ್ ಈಸಿ. ಸೊ ಎಲ್ಲರೂ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ದಾರೆ, ಈ ಮೂವಿಗೆ ಒಳ್ಳೆಯದಾಗಲಿ ಅನ್ನೋದಷ್ಟೇ ನನ್ನ ಆಶಯ. ನನಗೆ ಅಲ್ಲ, ನನಗೆ ಅಲ್ಲೇ ಪಕ್ಕದಲ್ಲೇ ಕೂತಿದ್ದೆ, ಅವ್ನು ಮೂವಿ ಪಕ್ಕದಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ, ಅಲ್ಲಿ ಏಟಾಗಲ್ಲ ನಾನು ಅವನ್ನ ಮುಟ್ತಾ ಇದ್ದೆ. ಎಷ್ಟು ಬಿಕಾಸ್ ನಾನು ಆ ಜರ್ನಿ ಜೊತೆ ನಾನು ಟ್ರಾವೆಲ್ ಮಾಡಿದ್ದೀನಿ. ಅವ್ನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಅಥವಾ ಬಿದ್ದು ಎದ್ದಾಗ ಮನೆಗೆ ಬಂದು ಫೋನ್ ಮಾಡಿ ಹೇಳೋನು, ಹಿಂಗಾಯ್ತು ಇವತ್ತು, ಹಿಂಗಾಯ್ತು ಅಂತ ನಾನು ಹೇಳ್ತಾನೆ ಇರುವೆ. ಈ ಎಲ್ಲ ಕಷ್ಟ ನಿನಗೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ ಒಂದಿನ ನೋಡು ರಿಲೀಸ್ ದಿನ ಅಂತ. ನನಗೆ ಅವ್ನು ಏನೇ ಬಿದ್ದನೋ ಏನು ಎದ್ದನೋ ಆ ಇಡೀ ಟೀಮವ್ರು ಎಷ್ಟೇ ಕಷ್ಟಪಟ್ರು ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇಟ್ ಇಸ್ ಗಿವನ್ ಜಸ್ಟಿಸ್ ಅಂತ ಹೇಳ್ಬೋದು.